ಆಶೆಗಳು ನೂರಾರು ಎಲ್ಲಿ ನಾವು ಒಂದೇ ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ ಭಾರತ ಮಾತೆ ನಿನಗೆ ವಂದನೆ ಭೂಮಿಯಲ್ಲಿರುವ ಸ್ವರ್ಗ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದಿವ್ಯಶ್ರೀ ಚರಣ್ ಮಂಗಳೂರು, ವಿನಯ್ ದಯಾನಂದ್ ಬೆಂಗಳೂರು, ಸಿದ್ಧಲಿಂಗಯ್ಯ ಚಿತ್ರದುರ್ಗ. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಹೊಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆವೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಏಸು ಕ್ರಿಸ್ತನು ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಳೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನಾ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ 1+2 ಸೂತ್ರದನ್ವಯ, ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ.
ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಪಂಪರ್ ಕೃಪೆಯನ್ನು ಮನಸ್ವಿ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಪಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು ಇವರ ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ ಎಂಬಿಬಿಎಸ್ ಎಫ್ಎಜಿಇ ಪದವೀಧರರಾಗಿದ್ದರು ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು ಹೂ ಎನ್ನುವಿರಾ ಶ್ರೀಶಂಕರ ವಾಹಿನಿ ಪ್ರೇಕ್ಷಕರಿಗೆ ನಮಸ್ಕಾರಗಳು ಇಂದು ದೇವರನ್ನೇ ಪೀಡಿಸಿ ಪಾವನರಾಗೋಣ ಎಂಬ ಈ ಹೊಸ ವಿಚಾರದ ಬಗ್ಗೆ ಎರಡು ಮಾತನ್ನು ಹೇಳಲು ತುಂಬ ಖುಷಿಯಾಗುತ್ತಿದೆ ಯಾರು ದೇವರು ನಮ್ಮೆಲ್ಲರೊಳಗಿರುವ ಬದುಕಿಸುವ ಶಕ್ತಿ ಇದೆಯಲ್ಲ ಪ್ರಾಣಶಕ್ತಿ ತ್ರಾಣಶಕ್ತಿ ಮನಶಕ್ತಿ ಗಾನಶಕ್ತಿ ಧ್ಯಾನಶಕ್ತಿ ಅದೇ ದೇವರು ಎಸ್ ಓ ಯು ಎಲ್ ಸೋಲ್ ಅಥವಾ ಆತ್ಮಶಕ್ತಿಯೇ ದೇವರು ಶ್ರೀ ಗುರುಜಿ ಅದಕ್ಕೆ ಸುಂದರವಾದ ಒಂದು ಡೆಫಿನಿಷನ್ ಕೊಡುತ್ತಾರೆ ದೇಹಕ್ಕೆ ವರ್ಚಸ್ಸಿನ ರುಮಾಲು ದೇವರು ನಮ್ಮ ಈ ದೇಹ 50 ಕೆಜಿ ದೇಹ ಅದಕ್ಕೆ ಶೋಭೆ ತರುವಂಥದ್ದು ಅಂದ ಚಂದ ಆಕಾರ ರೂಪ ಲಾವಣ್ಯ ಚೈತನ್ಯ ಚಟುವಟಿಕೆ ಈ ಚಂದವನ್ನು ಹೆಚ್ಚಿಸುವಂಥ ರುಮಾಲು ಮುಂಡಾಸು ಈ ಮುಂಡಾಸು ಚೈತನ್ಯದ ಮುಂಡಾಸು ಇದೆಯಲ್ಲ ಪ್ರಾಣಶಕ್ತಿ ಇದೆಯಲ್ಲ ಅದೇ ದೇವರು ದೇವರು ದೇಹದಿಂದ ಹೊರಟು ಹೋಗಿದ್ದಾನೆ ಟಾಟಾ ಮಾಡಿದ್ದಾನೆ ಎಂದರೆ ತಕ್ಷಣ ನಾವು ಯೋಚನೆ ಮಾಡಬೇಕು ಈ ದೇಹ ಸತ್ತು ಹೋಗಿದೆ ಕೇವಲ 6 ಗಂಟೆಯಲ್ಲಿ ವಿಕಾರವಾಗುತ್ತದೆ ಮೂಗೆಲ್ಲ ದಪ್ಪವಾಗುತ್ತದೆ ಕಿವಿಯ ಹಾಲೆಯೆಲ್ಲ ದಪ್ಪವಾಗುತ್ತದೆ ಮೆಲ್ಲನೆ ದೇಹದಿಂದ ವಾಸನೆ ಬರುತ್ತದೆ 6 ಗಂಟೆಗಳ ನಂತರ ಅಲ್ಲಿರಲಿಕ್ಕೆ ಸಾಧ್ಯವಿಲ್ಲ ಹೋಗಬೇಕಾದರೆ ಮೂಗು ಮುಚ್ಚಿಕೊಂಡೇ ಹೋಗಬೇಕು ದುರ್ನಾಥ ಎಂದರೆ ಹೆಂಡತಿ ಗಂಡ ಮಕ್ಕಳೇ ಆದರೂ ಕೂಡ ಬೇರೆ ವ್ಯವಸ್ಥೆ ಮಾಡಲೇಬೇಕು ಇಲ್ಲಿದ್ದು ನೋಡಿಕೊಂಡು ಸಹಿಸಲು ಅಸಾಧ್ಯ ದೇಹಕ್ಕೆ ವರ್ಚಸ್ಸಿನ ರುಮಾಲು ಆದ ಈ ದೇವರು ಸತ್ತ ನಂತರ ಕೇವಲ 6 ಗಂಟೆಗಳ ಕಾಲ ದೇಹದೊಳಗಿರುವ ಬ್ಯಾಕ್ಟೀರಿಯಾ ಕೊಳೆಯದಂತೆ ಕೆಲಸ ಮಾಡದಂತೆ ಕ್ರಿಯಾಶೀಲವಾಗದಂತೆ ತಡೆಯುತ್ತಾನೆ ಆ ನಂತರ ಬ್ಯಾಕ್ಟೀರಿಯಾ ಚಟುವಟಿಕೆ ಬೀಡಾಗುತ್ತದೆ ದೇಹದ ಕಣಕಣು ಕೂಡ ಡಿಕಂಪೋಸ್ ಆಗುತ್ತದೆ ಕೊಳೆಯಲು ಆರಂಭಿಸುತ್ತದೆ ಬೇರೆ ವ್ಯವಸ್ಥೆ ಮಾಡಲೇಬೇಕಾಗುತ್ತದೆ ಅಂಥ ದೇವರನ್ನು ನಾವು ಸದಾ ಪೀಡಿಸಿ ಪಾವನರಾಗಬೇಕು ಎನ್ನುತ್ತಾರೆ ಶ್ರೀ ಗುರುಜಿ ಮಗು ತಾಯಿಯ ಬಳಿ ಇರುತ್ತದೆ ಪದೇ ಪದೇ ಅಮ್ಮ 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 ಅಂತ ಹೇಳುತ್ತಲೇ ಇರುತ್ತದೆ ಅದು ರಸ್ತೆಗೆ ಹೋಯಿತು ಎಂದರೆ ಒಂದು ಬಸ್ಸು ಬಂತು ಅಂದರೆ ಅದರ ಕ್ವಶನ್ ಸಂಖ್ಯೆ ಜಾಸ್ತಿ ಆಗುತ್ತದೆ ಅದು ಹೇಗೆ ತಿರುಗುತ್ತದೆ ಚಕ್ರ ಹೇಗೆ ಓಡುತ್ತದೆ ಅದರಲ್ಲಿ ಯಾರಿದ್ದಾರೆ ಯಾರೆಲ್ಲ ಕುಳಿತಿದ್ದಾರೆ ಯಾವ ಊರಿನಿಂದ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಯೋಚನೆ ಮಾಡಿ ಆಗ ಅಮ್ಮನಿಗೆ ಏನು ಪೀಡಿಸಿ ರಗಳೆ ಕೊಡ್ತೀನಿ ನೀನು ನಿನ್ನ ಬಾಯಿ ಮುಚ್ಚಿಸಿಕೋ ನಿದ್ರೆ ಮಾಡು ನನಗೆ ಸ್ವಲ್ಪ ಆಗ ಶಾಂತಿ ಸಿಗುತ್ತದೆ ಅಮ್ಮನ ಮಾತು ತದ್ವಿರುದ್ಧವಾಗಿ ಶ್ರೀ ಗುರುಜಿ ಹೇಳುತ್ತಾರೆ ದೇವರ ಬಳಿ ನಾವು ಪೀಡಿಸಿ ಅವನು ಬಯ್ಯುವುದೇ ಇಲ್ಲ ಖುಷಿ ಪಡುತ್ತಾನೆ ಅಮ್ಮನಿಗೆ ರಗಳೆ ಆಗಿ ಬೇಸರ ಆಗುತ್ತದೆ ಬಯ್ಯುತ್ತಾಳೆ ಜಗದಂಬೆ ದೇವತಾ ಸ್ವರೂಪಿ ಸದಾಕಾಲ ಕೇಳುತ್ತಿರುತ್ತಾಳೆ ಮಗು ಮಾತನಾಡು ಯು ಎಕ್ಸ್ಪೋಸ್ ಇನ್ ಆಲ್ ಪೋಸಸ್ ಅಂತ ಹೇಳುತ್ತಾಳೆ ಇರ್ತಾಳೆ ನಮಗೆ ಕೇಳುವುದಿಲ್ಲ ಕೇಳಿದಂತೆ ಹೇಳಿದಂತೆ ಪ್ರಶ್ನಿಸಿದಂತೆ ತಾನು ಚತುರ್ಯ ಬೀಡು ಎಂಬುದನ್ನು ಆಕೆ ತೋರಿಸುತ್ತಾಳೆ ಒಳಗಿನ ದೇವರು ತೋರಿಸುತ್ತಾನೆ ಯಾಕೆ ಸ್ಪಷ್ಟವಾಗಿ ಹೇಳುವುದಿಲ್ಲ ನೀನು ಕೆದಕಬೇಕು ಆಳಕ್ಕೆ ಹೋಗಬೇಕು ಆಳ ತೋಡಬೇಕು ಆಗ ನನಗೂ ಕೂಡ
ನಿನ್ನ ಜೊತೆ ಮಾತನಾಡುವ ಪ್ರೇರಣೆ ಬರುತ್ತದೆ. ಖಂಡಿತವಾಗಿಯೂ ನಾನು ಕೂಡ ನಿನ್ನನ್ನು ಪ್ರಶ್ನಿಸುತ್ತೇನೆ. ಇದು ದೇವರ ಇಂಗಿತ. ತಕ್ಷಣ ಮಾತನಾಡಿದ ಕೂಡಲೇ, ಮನುಷ್ಯ ಮಾತನಾಡಿದ ಕೂಡಲೇ ಏನಂತೆ ಆತ ಉತ್ತರಿಸುತ್ತಾನೆ, ಹಾಗಲ್ಲ, ನೀನು ಕೆದಕಬೇಕು. ನಿಜವಾಗಿಯೂ ನನ್ನ ಮಧುರ ಉತ್ತರ ನಿನಗೆ ಬೇಕಾದರೆ ಪದೇ ಪದೇ ನೀನು ಡೈವಿಂಗ್ ಡೀಪ್, ಡ್ರೈವಿಂಗ್ ಡೀಪ್, ಡಿಗ್ಗಿಂಗ್ ಡೀಪ್, ಡ್ಯಾಶಿಂಗ್ ಡೀಪ್ ಆಗಯ್ಯ ಎಂದು ಒಳಗಿನ ಆತ್ಮಶಕ್ತಿ ಅಥವಾ SOUL ಅಥವಾ ದೇವರು ಹೇಳುತ್ತಲೇ ಇರ್ತಾನೆ. ಅದಕ್ಕೆ ಶ್ರೀ ಗುರುಜಿ ಹೇಳ್ತಾರೆ, ದೇವರ ಮುಂದೆ ದಾಕ್ಷಿಣ್ಯ ಮಾಡಬಾರದು, ನಾಚಿಕೆ ಮಾಡಬಾರದು, ಹೇಸಿಗೆ ಮಾಡಬಾರದು, ಅಹಮಿಕೆಯನ್ನು ಪ್ರದರ್ಶಿಸಬಾರದು. ದೇವರ ಮುಂದೆ ಯಾವಾಗಲೂ ಮಗು, ಭಕ್ತ, ಸಾಧಕ, ನಿವೇದಕ, ಶೋಧಕ ಈ ಎಲ್ಲ ಭಾವನೆಗಳಿಂದಲೂ ಹೋಗಬೇಕು. ಪ್ರತಿ ಹಂತದಲ್ಲಿಯೂ ಕೂಡ ಭಗವಂತನನ್ನು ನಿಸ್ಸಂದೇಹವಾಗಿ ಮಾತನಾಡಿಸಬೇಕು, ಕೆಣಕಬೇಕು, ಪೀಡಿಸಬೇಕು, ಕಾಡಿಸಬೇಕು ಎನ್ನುತ್ತಾರೆ. ಧ್ರುವಾಂತರವಾಗಿ ನಾವು ವರ್ತಿಸುತ್ತೇವೆ, ದೇವರ ಮುಂದೆ ತೆಪ್ಪಗಿರುತ್ತೇವೆ, ಬೆಣ್ಣೆ ತಿಂದ ಬೆಕ್ಕಿನಂತಿರುತ್ತೇವೆ, ತೋರಾಣಿಕೆಯಿಂದ ನಾವು ನಿಶಬ್ದರಾಗಿ ಶಿಸ್ತಿನ ಸಿಪಾಯಿಯಾಗುತ್ತೇವೆ. ಅದು ಮಹಾ ತಪ್ಪು. ಆ ತಪ್ಪಿಗೆ ನಾವು ಮೈನಸ್ ಪಡೆಯಲೇಬೇಕು, ಪಡೆಯುತ್ತೇವೆ. ಯೋಚನೆ ಮಾಡಿ, ಲೌಕಿಕ ಜಗತ್ತಿನಲ್ಲಿ ಮಾತನಾಡಿದರೆ ನಮ್ಮ ಅಜ್ಞಾನ ಕಡಿಮೆಯಾಗುತ್ತದೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತನಾಡಿದರೆ ಸುಜ್ಞಾನದ ಹೊಸ ಹೊನಲೆ ನಮಗೆ ವರವಾಗಿ ಭಗವಂತನಿಂದ ಕೊಡಲ್ಪಡುತ್ತದೆ. ಹಾಗೆಂದೇ ದೇವರ ಮುಂದೆ ಸದಾಕಾಲ ಭಕ್ತನಾಗಿ ಬಂದಿದ್ದೇನೆ, ಶಕ್ತನಾಗಿ ನೀನು ನನ್ನನ್ನು ರೂಪಿಸು, ಆಪ್ತನಾಗಿ ಬಂದಿದ್ದೇನೆ, ಅತ್ಯಾಪ್ತನಾಗಿ ನೀನು ನಿರೂಪಿಸು, ಶ್ರದ್ಧೆಯಿಂದ ಬಂದಿದ್ದೇನೆ, ಬಗ್ಗಿ ತಗ್ಗಿ ಬಂದಿದ್ದೇನೆ, ನಮ್ರತೆಯ ಬೀಡಾಗಿ ಬಂದಿದ್ದೇನೆ, ವಿನಮ್ರತೆ ಹೆಚ್ಚಿಸೋ ಎಂದು ತಲೆಜಜ್ಜಿಕೊಳ್ಳಬೇಕು ಎನ್ನುತ್ತಾರೆ. ಹಾಗೆಂದೇ ಮನೆಯ ದೇವರ ಕಂಡಿಯಲ್ಲಿರುವ ದೇವರು, ಬೃಹತ್ ದೇಗುಲದಲ್ಲಿರುವ ಮೂರ್ತಿ ರೂಪದ ದೇವರು ಒಂದೇ. ಯಾಕಂದರೆ ಆಲ್ ಆರ್ ಈಕ್ವಲಿ ಪೋರ್ಟೆಂಟ್, ಪವರ್ಫುಲ್, ಯಂಗ್, ಎನರ್ಜೆಟಿಕ್ ಎನ್ನುತ್ತಾರೆ ಶ್ರೀ ಗುರುಜಿ. ದೇವಸ್ಥಾನ ದೊಡ್ಡದಿರ್ಬೋದು, ಗೋಪುರ ದೊಡ್ಡದಿರ್ಬೋದು, ಹೊರಸುತ್ತು ಒಳಸುತ್ತು ದೊಡ್ಡದಿರ್ಬೋದು, ಪೌಳಿಗಳೆಲ್ಲ ದೊಡ್ಡದಿರ್ಬೋದು, ದೇವರ ಮೂರ್ತಿ 6 ಅಡಿ ಎತ್ತರ, 2 ಅಡಿ ಅಗಲ, 1 ಅಡಿ ದಪ್ಪ ಇದ್ದರೂ ಕೂಡ ಅದರ ಪವರ್ ಅಥವಾ ಪೋಟೆನ್ಸಿ ಈಕ್ವಲಿ ಸ್ಟ್ರಾಂಗ್, ಈಕ್ವಲಿ ಪವರ್ಫುಲ್, ಈಕ್ವಲಿ ಪೋಟೆಂಟ್. ಅಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಖಂಡಿತವಾಗಿಯೂ ಭಗವಂತನ ವಿಶೇಷ ಕೃಪೆಗೆ ಹೊಂದೆಯೇ ಹೊಂದುತ್ತದೆ. ಹಾಗೆಂದೇ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿಯಾದ ದೇವರು ಈ ರೂಪದಲ್ಲಿ ನನ್ನ ಮುಂದಿದ್ದಾನೆ. ಆತನನ್ನು ಕಂಡು ಖಂಡಿತವಾಗಿಯೂ ನಾನೀಗ ಬಾಯಿ ಬಿಡಲೇಬೇಕು. ನನ್ನ ಬಾಯಿ ಬಿಟ್ಟರೆ ಆತ ತನ್ನ ಬಾಯಿ ಬಿಡುತ್ತಾನೆ. ಹುಟ್ಟಿದ ಮಗು ಮಾತು ಕಳೆಯುವುದು, ಕರೆಯುವುದು, ಮಾತು ಕಲಿಯುವುದು ಎಂದರೆ ಅಮ್ಮ ಬಾಯಿ ಬಿಟ್ಟಾಗಲೇ. ಆ ಮಗುವಿನ ಮುಂದೆ ಅ ಅಮ್ಮ ಎಂದು ತನ್ನನ್ನು ತೋರಿಸಿಕೊಂಡು ಆಕೆ ಹೇಳುತ್ತಾಳೆ, ಅ ಅಪ್ಪ, ಅ ಅಮ್ಮ, ನಾನಾಯಿ, ಬೇ ಬೆಕ್ಕು ಅಂತ ತೋರಿಸಿಕೊಂಡು ಹೇಳುವಾಗ ಆ ಮಗುವಿಗೆ ಭಾವನಾತ್ಮಕ ವಲಯದಲ್ಲಿ ಅದು ಬೇಗ ಮೇಲೇರುತ್ತದೆ. ಇಲ್ಲಿಯೂ ಕೂಡ ಭಗವಂತನ ಮುಂದೆ ಬಾಯಿ ತೆರೆದು ಮಾತನಾಡುವಾಗ ಭಗವಂತನಿಗೆ ಮೊತ್ತ ಮೊದಲಿಗೆ ಧೀರತೆ, ವೀರತೆ, ಶೌರ್ಯತೆಯಿಂದ ಈ ಮಗು ನನ್ನ ಮುಂದೆ ಖಂಡಿತವಾಗಿಯೂ ಮೃದುವಾಗಿದೆ, ಮಣಿಯುತ್ತಿದೆ, ಮೊರೆಯುತ್ತಿದೆ, ಖಂಡಿತವಾಗಿಯೂ ನಾನು ಗೆಲ್ಲಿಸಬೇಕು, ನಾಚಿಕೆ ಅಂಜಿಕೆ ಬಿಟ್ಟು ಭಗವಂತನೇ ಸರ್ವಸ್ವ ಎಂದು ನಾವು ತಿಳಿದುಕೊಂಡರೆ ಅದೇ ಭಕ್ತಿ. ಆ ಭಕ್ತಿ ದೃಢವಾದಾಗ ನೀನೆಂದಂತೆ ನಾನು ನಿನ್ನ ಎಲ್ಲ ಅಣತಿಯನ್ನು ಖಂಡಿತವಾಗಿಯೂ ಪೂರೈಸುವೆ, ಪರಿಪಾಲಿಸುವೆ ಎಂಬುದು ಅದೇ ವಿಧೇಯತೆ. ನನ್ನದೆಲ್ಲ ನಿನಗೇನೆ, ಸದಾಕಾಲದಲ್ಲಿ ಸರ್ವಸ್ವವನ್ನು ನಾನು ಒಂದಿನಿತು ಆಶೆ ಇಲ್ಲದೆ ನಾನು ನಿನಗೆ ಅರ್ಪಿಸುವೆ ಎಂದರೆ ಇದು ಶ್ರದ್ಧೆ. ನಿನ್ನಂತೆ ಸದಾಕಾಲ ನಾನು ವರ್ತಿಸಿ ನಿನ್ನ ಪರವಾಗಿಯೇ ನಾನಿದ್ದು ನೀನು ಮೆಚ್ಚುವಂತೆ ಸದಾಕಾಲ ನಾನು ಸಂಪೂರ್ಣವಾಗಿ ನನ್ನದೆಲ್ಲವನ್ನು ನಿನಗೊಪ್ಪಿಸುವೆ, ಒಂದಿನಿತು ಅಲ್ಲಿ ಮೋಸದ ವಂಚನೆ ದಾರಿದ್ರ್ಯ ಇಲ್ಲದಂತೆ ಮಾಡುವೆ, ಇದು ಶರಣಾಗತಿ. ನಿನ್ನನ್ನು ಕಾಣಬೇಕು, ಕೇಳಬೇಕು, ನಿನ್ನಲ್ಲೇ ಮಣಿಯಬೇಕು, ನಿನ್ನಲ್ಲೇ ಮೊರೆಯಬೇಕು. ನೀನು ಬರಲಿಲ್ಲ ಎಂದರೆ ಕೊನೆಯ ಅಸ್ತ್ರ, ಕಂಬನಿಯ ಅಸ್ತ್ರ ಖಂಡಿತವಾಗಿ ನಾನು ಸುರಿಸುವೆ, ಇದು ವ್ಯಾಕುಲತೆ. ಭಗವಂತನ ಮುಂದೆ
ನೀನೇ ಬೇಕು ನೀನೇ ಸಾಕು ಎಂಬ ಅರ್ಥದಿಂದ ನಾವು ಹರಿಸುವ ಈ ವ್ಯಾಕುಲತೆಯ ಕಂಬನಿಗೆ ಭಗವಂತ ಓಡಿ ಬರುತ್ತಾನೆ ಅಂತಾರೆ ಶಿವಾಜಿ ಇದು ಲೈಟ್ನಿಂಗ್ ಕಾಲ್ ಟು ಭಗವಾನ್ ಚಿಕ್ಕಂದಿನಲ್ಲಿ ಅಮ್ಮನನ್ನು ಇದೇ ರೀತಿ ನಾವು ಪೀಡಿಸಿದ್ದೆವು ಕೇಳುವುದು ಕೂಗುವುದು ಬೇಡುವುದು ಬಾಡುವುದು ಮತ್ತು ಸ್ಪಂದನೆ ಬರಲಿಲ್ಲ ಎಂದರೆ ಕಣ್ಣೀರು ಹರಿಸುವುದು ಗೊಳೋ ಎಂದೇಳುವುದು ಪದೇ ಪದೇ ವಾಲ್ಯೂಮ್ ಜಾಸ್ತಿ ಮಾಡಿಕೊಂಡು ಕೈಕಾಲೆಲ್ಲ ಬಡಿದುಕೊಂಡು ನಾವು ಕರೆದದ್ದು ಕೂಗಿದ್ದು ಎಲ್ಲರಿಗೂ ನೆನಪಿದೆ ಅದಕ್ಕೆ ಒಳಗಿನ ಆತ್ಮಶಕ್ತಿ ಭಗವಂತ ಹೇಳ್ತಾನೆ ಚಿಕ್ಕಂದಿನಲ್ಲಿ ಭಾವನೆಯ ಭಾಷೆ ನಿಮಗೆ ಗೊತ್ತೇ ಇಲ್ಲ ಆದರೂ ಕೂಡ ಹೆತ್ತಮ್ಮನನ್ನು ಕರೆದು ಗೆದ್ದಿದ್ದಿ ಈಗ ಜಗದಂಬೆಯಾದ ನಾನೇ ಎಲ್ಲರ ಹೆತ್ತಮ್ಮನ ತಾಯಿಯಾದ ನಾನೇ ಹೇಳುತ್ತಿದ್ದೇನೆ ಒಮ್ಮೆ ರಿಹರ್ಸಲ್ ಮಾಡಿ ನೋಡೋಣ ಚಿಕ್ಕಂದಿನಲ್ಲಿ ಎಷ್ಟೆಷ್ಟು ಕೂಗಿದ್ದಿ ಎಷ್ಟೆಷ್ಟು ಕರೆದಿದ್ದಿ ಎಷ್ಟೆಷ್ಟು ವಿಧಾನದಲ್ಲಿ ಹೋರಾಡಿದ್ದಿ ಒಮ್ಮೆ ಮಗು ನೀನು ಖಂಡಿತವಾಗಿಯೂ ಕಣ್ಣೀರು ಹರಿಸಬೇಕು ಸಂತೋಷದಿಂದ ಜಗದಂಬೆ ಬರುತ್ತಾಳೆ ಮುದ್ದಿಸುತ್ತಾಳೆ ಪ್ರೇರಿಸುತ್ತಾಳೆ ಬೇಗ ನಿನ್ನ ಭಾವನೆಯನ್ನು ಎಕ್ಸ್ಪೋಸ್ ಮಾಡೋ ಎನ್ನುತ್ತಾಳೆ ಜಗದಂಬೆ ಪ್ರಯತ್ನ ಪಡುತ್ತೇವೆ ಒಂದು ಹನಿ ಕಣ್ಣೀರು ಬರುವುದಿಲ್ಲ ಆಗ ಶ್ರೀ ಗುರುಜಿ ಹೇಳ್ತಾರೆ ದೇವರ ಮುಂದೆ ಪೀಡಿಸಬೇಕು ಹೇಗೆ ಕಿವಿ ತಿಪ್ಪಿಕೊಂಡು ನೋವಾಗುತ್ತದೆ ಕಣ್ಣೀರು ಬರಲಿ ಕಣ್ಣೊತ್ತಿಕೊಂಡು ನಾಲಿಗೆ ಕಚ್ಚಿಕೊಂಡು ತಲೆ ಜಜ್ಜಿಕೊಂಡು ಕೈಮುಷ್ಟಿ ನೆಲಕ್ಕೆ ಬಡಿದುಕೊಂಡು ಅಂತೂ ಪೀಡಿಸಬೇಕು ತೊಂದರೆ ಕೊಡಬೇಕು ಜಗದಂಬೆಗೆ ಆಗ ಅವಳು ಬೇಷೆನ್ನುತ್ತಾಳೆ ಚಿಕ್ಕಂದಿನಲ್ಲಿ ನೀನು ಭಾವನೆ ಭಾಷೆ ಬರೆಯದಿದ್ದರೂ ಕೂಡ ಎಷ್ಟು ಹೋರಾಡಿದ್ದಿ ಮಗು ಈಗ ಎಲ್ಲ ಗೊತ್ತಿದೆ ಯಾಕೆ ಹೇಗೆ ಎಲ್ಲಿಂದ ಎಷ್ಟಂಶ ಎಲ್ಲ ಸ್ಪಷ್ಟವಾಗಿ ಗೊತ್ತಿದೆ ಅದೇ ಸತ್ಯವನ್ನು ಪುನಃ ನೀನು ಆಕ್ಟ್ ಮಾಡ್ತಾ ಇದ್ದಿ ರಿಯಾಕ್ಟ್ ಮಾಡುತ್ತಿದ್ದಿ ಅನ್ಯಾಕ್ಟ್ ಮಾಡುತ್ತಿದ್ದಿ ಎಷ್ಟು ಚಂದ ನನ್ನ ಮಗು ಎಷ್ಟು ಬೇಷ್ ಎಷ್ಟು ಜಾಣ ನನ್ನ ಮಗು ಎಂದು ತಾಯಿ ಅಥವಾ ತಂದೆ ಭಗವಂತ ಬೇಗ ಕೃಪೆ ಹರಿಸುತ್ತಾನೆ ಅಲ್ಲಿ ತಾಯಿ ಬರುತ್ತಾಳೆ ನಾವು ಅಪ್ಲೈ ಮಾಡುತ್ತೇವೆ ಮಗುವಾಗಿ ರಿಪ್ಲೈ ಕೊಡುತ್ತಾಳೆ ಮುದ್ದಿನಿಂದ ಮಾತನಾಡಿಸುತ್ತಾಳೆ ಸಪ್ಲೈ ಮಾಡುತ್ತಾಳೆ ಹಾಲು ಬೇಕಾದರೆ ಎದೆ ಹಾಲು ಕೊಡುತ್ತಾಳೆ ತಿಂಡಿ ಬೇಕಾದರೆ ತಿಂಡಿ ಕೊಡುತ್ತಾಳೆ ಇಲ್ಲಿಯೂ ಕೂಡ ಜಗದಂಬೆ ಅಥವಾ ಇಷ್ಟದೇವರು ಬರುತ್ತಾನೆ ವಿಶೇಷ ಕೃಪೆ ಹರಿಸುತ್ತಾನೆ ನಮ್ಮ ಈ ಹರ್ಷಾಶ್ರುವನ್ನು ಕಂಡು ತಾನೂ ಕೂಡ ಸಂತೋಷದಿಂದ ಓಡೋಡಿ ಬರುತ್ತಾನೆ ನಮಗೆ ಕೃಪೆಯ ಔತಣವನ್ನೇ ಕೊಡುತ್ತಾನೆ ಇಲ್ಲಿ ಯಥಾರ್ಥವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು ಹೇಡಿಯಾಗಬಾರದು ಧೀರರಾಗಬೇಕು ಬಸ್ ಚಾಲಕ ಒಬ್ಬ ಬಸ್ಸಿನಲ್ಲಿ ನಾನು ಕುಳಿತುಕೊಳ್ಳಲಿಕ್ಕೆ ಭಯವಾಗುತ್ತದೆ ಆದರೂ ಕೂಡ ನನಗೆ ಎಲ್ಲ ಜನರಿದ್ದಾರೆ ಎಂದು ಬಸ್ಸನ್ನು ಚೆನ್ನಾಗಿ ನಿಯಂತ್ರಿಸಿ ಓಡಿಸಬಲ್ಲೆ ಆದರೆ ಸ್ಕೂಟರ್ನಲ್ಲಿ ಕುಳಿತುಕೊಂಡು ನನಗೆ ಓಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ ಯಾಕೆ ಒಂದೊಮ್ಮೆ ಆಕ್ಸಿಡೆಂಟ್ ಆದರೆ ಬಸ್ಸಿನಲ್ಲಿ ನಾನಾ ಮಂದಿ ಇದ್ದಾರೆ ಒಬ್ಬರಲ್ಲ ಒಬ್ಬರು ಕೈಕಾಲನ್ನು ಎತ್ತಿಕೊಂಡು ಆಕ್ಸಿಡೆಂಟ್ ತೀವ್ರವಾಗದಂತೆ ರಕ್ತಸ್ರಾವವನ್ನು ಬೇಗ ನಿಯಂತ್ರಿಸುತ್ತಾರೆ ಆದರೆ ಸ್ಕೂಟರ್ನಲ್ಲಿ ಹೋಗುವಾಗ ನಾನೇ ಏಕಾಂತದಲ್ಲಿದ್ದರೆ ಆಚೀಚಿ ಯಾರು ಜನರಿದ್ದರೆ ನಾನು ಕೈಕಾಲು ಬಿಡಿಸುತ್ತೇ ಹೋಗ್ತೇನೆ ಹಾಗೆಂದೇ ಸ್ಕೂಟರ್ ಹತ್ತಿದ ತಕ್ಷಣ ಕೈಕಾಲು ನಡುಗುತ್ತದೆ ಬಸ್ನಲ್ಲಿ ನಾನು ಒಂಬೆ ನಡುಗುವಂತಿದ್ದರೂ ಕೂಡ ಆಮೇಲೆ ನಾನೇ ಧೈರ್ಯ ತಂದುಕೊಂಡೆ ಹಲವಾರು ಮಂದಿ ಇದ್ದಾರೆ ಖಂಡಿತವಾಗಿ ಒಬ್ಬರಲ್ಲ ಒಬ್ಬರು ಬರುತ್ತಾರೆ ಹಾಗಲ್ಲ ಈ ಬರುವವರನ್ನೆಲ್ಲ ನಾವು ನಂಬಿ ಬೆಳೆಯುವಂತೆ ಇಲ್ಲ ಯಾಕಂದರೆ ನಾವು ನಮ್ಮಷ್ಟಕ್ಕೆ ಬೆಳೆಯಬೇಕು ಆತ್ಮಶಕ್ತಿ ಜಾಗೃತವಾಗಬೇಕು ನಾನೇ ಎವರ್ ಪವರ್ಫುಲ್ ಪೋಟೆಂಟ್ ಆಗಬೇಕು ಎಲ್ಲರನ್ನು ಎದುರಿಸಿ ಹೆದರಿಸುವ ಆ ಶಕ್ತಿ ತಾಕತ್ ನನಗಿರಬೇಕು ಯೋಚನೆ ಮಾಡಿ ಪರಾವಲಂಬಿ ಆಗಲೇಬಾರದು ನಮ್ಮ ಆತ್ಮಶಕ್ತಿ ಪ್ರಾಣಶಕ್ತಿ ಜಾಗೃತವಾಗಬೇಕು ಅತ್ಯಂತ ಅದ್ಭುತವಾದ ಶಕ್ತಿ ಚೈತನ್ಯದ ಬೀಡು ನಾವಾಗುತ್ತೇವೆ ಆಗ ಎಲ್ಲ ದೇವರು ತನ್ನಿಂದ ತಾನಾಗಿ ಕೃಪೆರಿಸಲು ಓಡೋಡಿ ಬರುತ್ತಾರೆ ಅಪ್ಲೈ ಮಾಡಬೇಕು ಎಂದರೆ ಭಕ್ತಿ ವಿಧೇಯತೆ ಶ್ರದ್ಧೆ ಶರಣಾಗತಿ ವ್ಯಾಕುಲತೆ ಬೇಕೇ ಬೇಕು ಇನ್ನೊಂದು ಗುಣ ಏಕನಿಷ್ಠೆ ದೇವನೊಬ್ಬ ನಾಮ ಹಲವು ರೂಪ ಹಲವು ಎಂಬಿ ಎಲ್ಲರೂ ನನ್ನವರೇ ಆಲ್ ಇನ್ ಒನ್ ಎಂಬ ಭಾವ ಸುಸ್ಪಷ್ಟವಾಗಬೇಕು ಅಲ್ಲ ಅಂದರೆ ಕ್ರೈಸ್ಟ್ ಅಂದರೆ ಗಣೇಶ ಅಂದರೆ ಮಾರುತಿ ಅಂದರೆ ಲಕ್ಷ್ಮಿ ಅಂದರೆ ಗಾಯತ್ರಿ ಭಾವ ದೇವರಲ್ಲಿ ರೂಪ ಬೇರೆ ಅವರ ಮಹಿಮೆ ಬೇರೆ ನಾಮ ಬೇರೆ ಸತ್ವ ಮಾತ್ರ ಒಂದೇ ಇದು ಆಧ್ಯಾತ್ಮಿಕ ಸತ್ಯ ಸಕ್ಕರೆ ಗೊಂಬೆ ನಾನಾ ವಿಧದಲ್ಲಿ ನಾನಾ ರೂಪದಲ್ಲಿ ಮಕ್ಕಳನ್ನು ರಂಗೇರಿಸಿದಂತೆ ಆ ಸಕ್ಕರೆಯ ಗೊಂಬೆಯ ತತ್ವವೇ ಬಹಿಸಿಹಿ ಸಕ್ಕರೆಯೇ
ಹೊರಗಿನ ನೋಟಕ್ಕೆ ಮಾತ್ರ ಇದು ಗಾಯತ್ರಿ ರೂಪ, ಇದು ರಾಮನ ರೂಪ, ಇದು ಹನುಮಂತನ ರೂಪ ಅಷ್ಟೇ. ಆದರೆ ತತ್ವ ಎಲ್ಲ ಸಕ್ಕರೆಯ ಕಣಗಳೇ. ಇಲ್ಲಿಯೂ ಕೂಡ ಆಧ್ಯಾತ್ಮಿಕ ಶಕ್ತಿ ನಾನಾ ರೂಪದಲ್ಲಿ, ನಾನಾ ವರ್ಣದಲ್ಲಿ, ನಾನಾ ವ್ಯವಸ್ಥೆಯಲ್ಲಿ ನಮ್ಮ ಮನದ ಅವಸ್ಥೆಯನ್ನು ನೀಗಿಸುತ್ತದೆ. ಹಾಗಾಗಿ ದೇವನೊಬ್ಬ, ನಾಮ ಹಲವು, ರೂಪ ಹಲವು, ಮಹಿಮೆ ಹಲವು, ಇದು ಶಾಶ್ವತ ಸತ್ಯವಾಗಿ ಹುಟ್ಟಿದಂದಿನಿಂದ ಸಾಯುವ ತನಕ ಓಂ ಟು ಟೂಂ ನಮ್ಮ ಸತ್ವಯುತವಾದ ಬಾಳಿಗೆ ಆಧಾರವಾಗಬೇಕು. ದೇವರನ್ನು ಪೀಡಿಸಬೇಕು. ಕೊಡೋ, ಕೊಡಬೇಕೋ, ಕೊಡುವುದಿಲ್ಲವೇ? ಜಗತ್ತಿನ ತಂದೆ ತಾಯಿ ನೀನೇ. ನಿನಗೆ ಕೋಟಿ ಕೋಟಿ ಜನ ಮಕ್ಕಳಿದ್ದಾರೆ, ನನಗೆ ನೀನೊಬ್ಬನೇ ತಂದೆ ತಾಯಿ ಬಂದು ಬಳಗ ಹೇಳುವಾಗ ಕಣ್ಣು ತುಂಬಬೇಕು. ಅದು ಯಥಾರ್ಥವಾದ ಸತ್ಯ ಎಂಬುದು ದೃಢವಾಗಬೇಕು. ಮರುಕ್ಷಣವೇ ಡಿ ಓ ಡಿ, ಡೇಟ್ ಆಫ್ ಡೆತ್, ಈ ಭಾವ ನಿಮ್ಮಲ್ಲಿ ದೃಢವಾಗಬೇಕು. ಭಗವಂತ ಯಾವಾಗ ಒಲಿಯುತ್ತಾನೆ ಅಂದರೆ ನಿಮ್ಮ ಬೇಡಿಕೆ ಸಾಚಾ ಬೇಡಿಕೆ ಆಗಬೇಕು, ಸಾಂದ್ರ ಬೇಡಿಕೆ ಆಗಬೇಕು, ಸಾಕಾರಣವಾಗಿ ಅರ್ಥವಿದ್ದೆ, ಮಹಿಮೆ ಗೊತ್ತಿದ್ದೆ, ಯಾಕೆಂಬ ಉದ್ದೇಶ ಗೊತ್ತಿದ್ದೇ ನಾನು ಬೇಡಿದ್ದೆ ಎಂಬುದು 100% ನೋಡಿದವರಿಗೆ, ಕಂಡವರಿಗೆ, ಬಾಡಿದವರಿಗೆ, ಬೇಡಿದವರಿಗೆ ಖಾತ್ರಿಯಾಗಬೇಕು. ಅದಕ್ಕೆ ನೀನು ಪೀಡಿಸಯ್ಯ, ನಾನು ನಿನ್ನನ್ನು ಪಾವನನಾಗಿ, ಪವಿತ್ರನಾಗಿ, ಬೆಸ್ಟಾಗಿ, ನಂಬರ್ 1 ಆಗಿ ರೂಪಿಸುವೆ ಎನ್ನುತ್ತಾನೆ ಭಗವಂತ. ಭಗವಂತ ಲೋಯೆಸ್ಟ್ ವಾಲ್ಯೂಮ್ನಲ್ಲಿ ಮಾತನಾಡುತ್ತಾನೆ, ನಮ್ಮ ಒಳಕಿವಿ ಕೇಳಲು ಬೇಕು, ಒಳಕಣ್ಣು ಕಾಣಲು ಬೇಕು. ಪೀಡಿಸಿ ಪಾವನರಾಗೋಣ ಎಂಬುದು ಭಗವಂತನದ್ದೇ ಒಂದು ಶಿಸ್ತಿನ ಸನ್ನೆ ಅಂತ ನೀವು ತಿಳ್ಕೋಬೇಕು. ಅವನಿಗೆ ಪೀಡಿಸುವವರೇ ಇಲ್ಲ, ಬರೀ ಬೇಡುವವರು, ಅಪ್ಲೈ ಮಾಡುವವರು ಮಾತ್ರ ಇರುವುದು. ಪೀಡಿಸಬೇಕು. ಆಫೀಸ್ನಲ್ಲಿ ಟೇಬಲ್ ಉದ್ದಕ್ಕೂ ಕೈ ಚಾಚಿ ಲಂಚ ಪಡೆಯುತ್ತಾರೆ, ಇದು ಸಾರ್ವತ್ರಿಕ ಸತ್ಯವಾಗಿ ಬಿಡಿಸಿ. ಆದರೆ ಇತ್ತೀಚೆಗೆ ಟೇಬಲ್ ಅಡಿ ಕೈ ಚಾಚಿ ಲಂಚ ಪಡೆಯುತ್ತಾರೆ. ಯಾಕಂದರೆ ತಾನು ಸಭ್ಯ, ತಾನು ಮೋಸ ಮಾಡುವುದಿಲ್ಲ ಎಂಬುದನ್ನು ಇನ್ನೊಬ್ಬರಿಗೆ ನಾವು ಕಣ್ಣಿಗೆ ಮಣ್ಣೆರಚಬೇಕು. ಅದೇ ಕುಳಿತುಕೊಂಡಾಗ ಯೋಚನೆ ಮಾಡಿ, ಕಾಲು ಚಾಚಿ ನಿದ್ರೆ ಮಾಡುತ್ತಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದಷ್ಟೇ, ಟೇಬಲ್ ಇದ್ದಷ್ಟು ಕೈಚಾಚು, ಕುರ್ಚಿ ಇದ್ದಷ್ಟು ಮೈಚಾಚು. ಈ ಭಾವನೆಗಳೆಲ್ಲ ಈಗ ಸಾರ್ವತ್ರಿಕ ಸತ್ಯವಾಗಿ ಬಿಟ್ಟಿವೆ. ಅದು ಹಲವರಿಂದ ಪ್ರಶಂಸೆಯನ್ನೂ ಕೂಡ ಪಡೆದಿದೆ. ಯಾಕೆ? ಕರ್ತವ್ಯಶೀಲತೆ ಈಗ ಮಸುಕಾಗಿ ಬಂದಿದೆ. ದೇವರ ಬಳಿ ಹೋಗುವುದು, ಹಲೋ ಹೌ ಆರ್ ಯು, ಟಾಟಾ ಎನ್ನುವುದು ಕೈ ಜೋಡಿಸುವುದು ಸಹ ಅಲ್ಲ, ಹಲೋ ಎಂದು ಕೈ ಹಾರಿಸಿ ಬರುವುದು ಇದೀಗ ರೂಢಿಯಾಗಿಬಿಟ್ಟಿದೆ. ಕೈ ಜೋಡಿಸುವ ಕ್ರಮ ಯಾಕೆ ಬಂತು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯ, 2 ಕೈ 2 ಕಾಲು, ಕರ್ಮೇಂದ್ರಿಯ ಹಾಗೂ ಮನಸ್ಸು, ಇವು ಈ 10 ಮಂದಿ ನನ್ನನ್ನು ಚಂಚಲ್ಯದ ಬೀಡಾಗಿಬಿಟ್ಟಿವೆ ಈ ಜಗತ್ತಿನಲ್ಲಿ. ಈ ಭವ ಸಾಗರ ಅಂದರೆ ಭೂಲೋಕದಲ್ಲಿ ಸಾಕಷ್ಟು ನೊಂದಿದ್ದೇನೆ, ಸಾಕಷ್ಟು ಬೆಂದಿದ್ದೇನೆ, ಸಾಕಷ್ಟು ರೀತಿಯಲ್ಲಿ ಈ 10 ಮಂದಿ ನನ್ನನ್ನು ಹದ ಮಾಡುತ್ತಿವೆ. ನಿನ್ನ ಮುಂದೆ ಬಂದಾಗ ತಲೆ ತಗ್ಗಿಸಲೂ ಕೂಡ ನಾನು ನನ್ನದು, ನನ್ನಿಂದ, ನನ್ನಿಂದಲೇ ಎಂಬ ಈ ಹಾಮಿಕೆ ನನಗೆ ಬಿಡುವುದಿಲ್ಲ. ನಾನೇ ಜಗತ್ತಿಗೆ, ಸೂರ್ಯನ ಸೃಷ್ಟಿಗೆ ಕಾರಣ. ನನ್ನಿಂದಾಗಿಯೇ ಸೂರ್ಯೋದಯ ಆಗುತ್ತಿದೆ, ನನ್ನಿಂದಾಗಿಯೇ ಚಂದ್ರೋದಯ ಆಗುತ್ತಿದೆ, ನನ್ನಿಂದಾಗಿಯೇ ಸಮುದ್ರದಲ್ಲಿ ತೆರೆಗಳು ಏಳುತ್ತಿವೆ. ಈ ಭಾವ ನಾನು ಆದಷ್ಟು ಯೋಚನೆ ಮಾಡಿ 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 ಆಳೆತ್ತರಕ್ಕೆ ತೆರೆಗಳೆಲ್ಲ ಏಳುತ್ತಿವೆ ಅಂತ ನಾನು ತಿಳ್ಕೊಳ್ಳೋದು. ತೆರೆಗಳು ಏಳುವುದು ಗಾಳಿಯ ಸ್ಪಂದನದಿಂದ. ಆದರೆ ಅಲ್ಪಜ್ಞ ಅಜ್ಞನಾದ ನಾನು, ನನ್ನಿಂದಲೇ ಈ ಜಗತ್ತು, ನಾನು ಸತ್ತರೆ ಜಗತ್ತೇ ಸತ್ತು ಹೋಗುತ್ತದೆ ಎಂದು ತಿಳಿದುಕೊಳ್ಳುತ್ತಾನೆ. ಇದನ್ನು ಪೀಡಿಸಿ ಪಾವನರಾಗಬೇಕು. ಭಗವಂತನ ಮುಂದೆ ಬಂದಾಗ ತಲೆ ತಗ್ಗಿಸಿ ಬೇಡಬೇಕು, ಈ ಜಗತ್ತಿನಲ್ಲಿ ನಾನೇ ಸರ್ವಸ್ವ ಎಂಬ ಭಾವ ಸದಾ ನನ್ನನ್ನು ತಿನ್ನುತ್ತಿದೆ, ಮುತ್ತುತ್ತಿದೆ, ಹತ್ತುತ್ತಿದೆ, ಕಚ್ಚುತ್ತಿದೆ, ನನ್ನನ್ನು ಕೊಚ್ಚುತ್ತಿದೆ, ಕೆತ್ತುತ್ತಿದೆ. ಹೇ ಭಗವಂತ, ಇದರಿಂದ ಪಾರು ಮಾಡೋ, ಭವಸಾಗರದಿಂದ ಮೇಲೆತ್ತೋ, ಮುದ್ದಿಸೋ, ದಾರಿ ತೋರೋ ಎಂದು ಕಣ್ಣೀರು ಹರಿಸಿ ಬಿಡಬೇಕು. ದೇವನೊಬ್ಬನೇ ಈ ಭವಸಾಗರದಿಂದ ಪ್ರತಿಯೊಬ್ಬರನ್ನು ಮೇಲೆತ್ತಬಲ್ಲ. ಮತ್ತೆಲ್ಲರೂ ಈ ಭವಸಾಗರದಲ್ಲಿ ಮುಳುಗಿದವರೇ. ಮುಳುಗಿದವರು ಮೇಲೇರಿ ಬರಲಿಕ್ಕೆ ಇನ್ನೊಬ್ಬರೇ ಬೇಕು, ಅವರೇ ಎತ್ತಬೇಕು. ಅದಕ್ಕೆ ಭಗವಂತನಲ್ಲಿ ಸಂಪೂರ್ಣ ಸೊನ್ನೆಯಾಗಬೇಕು. ಈ ಶೂನ್ಯತೆ ಬಲವಾಗಬೇಕು, ಆಪ್ತತೆ ದೃಢವಾಗಬೇಕು, ಧನ್ಯತೆ ಮೂಡಬೇಕು,
ವಿಶಾಲತೆಯ ಮೂಲಕ ಎಲ್ಲರೂ ನಮ್ಮವರು ಎಂಬ ಭಾವ ಬರಬೇಕು. ವಿಶುದ್ಧತೆಯ ಮೂಲಕ ಎಲ್ಲರಿಗೂ ಮೇಲೆತ್ತುವ ಶಕ್ತಿ ಭಗವಂತ ಕೊಡಲಿ ಎನ್ನುವಂತಾಗಬೇಕು. ಕ್ರಮಬದ್ಧತೆಯ ಮೂಲಕ ಕರೆದು ಕಾಡಿ ಬೇಡಿ ಬಾಡಿ ನಾನು ನಿನ್ನ ಮುದ್ದಿನ ಕಂದ ಎಂದು ಭಗವಂತ ಮೆಚ್ಚುವಂತೆ ಸದಾಕಾಲ ಧೀರರು ವೀರರು ಶುರುವಾಗಿ ನಿತ್ಯ ಸಾಧನೆಯನ್ನು ಆಪ್ತತೆಯಿಂದ ಮಾಡುವ ವೀರರು ನಾವಾಗಬೇಕು. ಅದಕ್ಕೆಂದೇ ಸದಾಕಾಲ ಪೀಡಿಸೋಣ. ಭಗವಂತ ಮೆಚ್ಚುತ್ತಾನೆ, ಬೇಷ್ ಎನ್ನುತ್ತಾನೆ, ಶಕ್ತಿ ತುಂಬುತ್ತಾನೆ, ಹುರುಪು ಹೆಚ್ಚುತ್ತಾನೆ. ಹಾಗೆಂದೇ ಪೀಡಿಸಿ ಪವಿತ್ರರಾಗೋಣ, ಪಾವನರಾಗೋಣ. ದೇವಸ್ಥಾನದಲ್ಲಿ ಮೌನ ಸಂಭಾಷಣೆಯಲ್ಲಿ ಮುಂದಾದರೇನೆ ಭಗವಂತ ಇದ್ದಾನೆ, ನೋಡುತ್ತಿದ್ದಾನೆ, ಪರಿಶೀಲಿಸಿ ಪರೀಕ್ಷಿಸುತ್ತಿದ್ದಾನೆ ಎಂಬಿ ಸತ್ಯ ನಿಮ್ಮ ಅವಗಾನಿಗೆ ನಿಮ್ಮ ಸ್ಪಷ್ಟ ನಿಲುವಿಗೆ ಬಂದೇ ಬರುತ್ತದೆ. ಆ ನಿಟ್ಟಿನಲ್ಲಿ ಮಡಿವಂತಿಗೆಯನ್ನು ನಾವು ಬಿಡೋಣ. ಭಗವಂತನ ಮುಂದೆ ಯಥಾರ್ಥ ಧೀರರು ವೀರರು ಶೂರರಾದ ಸದ್ಭಕ್ತರಾಗೋಣ, ಮನಸ್ಸು ಮಾಡೋಣವೇ. ನಮಸ್ಕಾರ.